ಸೊ ಜ್ಯಾನ್ವರಿ 1st 2024, ಹ್ಯಾಪಿ ನ್ಯೂ ಇಯರ್. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ ಇಲ್ಲದೇ ಇರೋರ್ಗೂ ಹ್ಯಾಪಿ ನ್ಯೂ ಇಯರ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಟ್ಲೀಸ್ಟ್ 1 ವರ್ಷ ಆದಲೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೆಳೀಲಿ. ಇವಾಗ ದೇವಸ್ಥಾನ ಹೋಗ್ತಾಯಿದ್ದೀವಿ, ರೆಡಿಯಾಗಿ ಸ್ನಾನ ಎಲ್ಲ ಮಾಡಿ ಮನೇಲಿ ಪೂಜೆ ಮಾಡಿ. ಟೈಮ್ 12 ಗಂಟೆ, ರಾತ್ರಿ ಮಲಗಿದ್ದು ಲೇಟ್ ಆಯಿತು, ಸೊ ಎದ್ದಾಡೋದು ಲೇಟು. ಸೊ ಇವಾಗ 12 ಕಾಲ ಆಗಿದೆ, ಹೋಗೋಣ ದೇವಸ್ಥಾನ. ಇಲ್ಲ, ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ, ಪಕ್ಕದಲ್ಲಿದ್ದರೂ ಹೋಗಿಲ್ಲ ಒಂದು ಸರಿ. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇಸ್ಕೋ, ಏನಾಯ್ತು? ಬೈಕಲ್ಲಿ ಹೋಗೋಣ. ಜನವರಿ ಫಸ್ಟ್ಗೆ ಫಸ್ಟ್ ಟೈಮ್, ಈ ವರ್ಷದ ಫಸ್ಟ್ ಟೈಮ್ ಬೈಕ್ನ ಆಚೆ ತೆಗಿತಾ ಇದ್ದೀನಿ. ಸೊ ಈ ವರ್ಷದ ಫಸ್ಟ್ ಕಿಕ್ಕ, ಮೊದಲನೇ ಕಿಕ್ಕಲ್ಲೇ ಸ್ಟಾರ್ಟ್ ಆಗೋಯ್ತು. ಸೊ ನಡೀರಿ, ಹೋಗೋಣ, ಪಕ್ಕದಲ್ಲೇ ಇದೆ. ಬಾಚು ಅವರನ್ ಸೊ ನಂದು ಹಚ್ಚೋದು ಫಸ್ಟ್ ರೈಡ್, 2024 ಫಸ್ಟ್ ರೈಡ್. ತುಂಬ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಹೋಗ್ತಾರೆ ಅದೇ ರೈಡ್. ಬಟ್ ಸ್ಟಿಲ್ ಸ್ಪೆಷಲ್. ಸೊ ಬೈಕ್ ನಿಲ್ಲಿಸಿ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಫೇಮಸ್ ದೇವಸ್ಥಾನ, ಕಾಶಿ ವಿಶ್ವನಾಥ ಸ್ವಾಮಿ ದಿವ್ಯ ಸನ್ನಿಧಿ. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಅಂತ. ಜನ ಕ್ಯೂ ನೋಡಿ, ಕ್ಯೂಲ್ಲಿ ಹೋಗ್ಬೇಕು, ಹೆವಿ ಕ್ಯೂ ಇದೆ. ಸೊ ತುಂಬ ಎಲ್ಲೆಲ್ಲಿಂದನೂ ಬರ್ತಾರೆ ಇಲ್ಲಿ ನೋಡೋಕ್ಕೆ, ದರ್ಶನಕ್ಕೋಸ್ಕರ ಎಲ್ಲೆಲ್ಲಿಂದನೂ ಬರ್ತಾರೆ ಬಸ್ಗೀಸ್ ಎಲ್ಲ ಮಾಡಿಕೊಂಡು. ಅಲ್ಲೋಡಿ ಕ್ಯೂ ಹೆಂಗಿದೆ, ಫುಲ್ ಕ್ಯೂ ಆ ಕಡೆ ಅಲ್ಲಿವರೆಗೂ, ಹೆವಿ ರಶ್ ಇದೆ. ಕ್ಯೂಲ್ಲಿ ನಿಂತಿದ್ದೀನಿ, ಹೋಗೋಣ. ಕಳೆದೋಗಿರೋ ಮಗು ಥರ ಓಡಾಡ್ತಾ ಇದ್ದಾನೆ ಅರುಣ್. ಯೂಶಲಿ ಜಾಸ್ತಿ ದೇವಸ್ಥಾನಕ್ಕೆ ಬಂದು ಅಭ್ಯಾಸ ಇಲ್ಲ, ಮನೆಯಲ್ಲೇ ಪೂಜೆ ಮಾಡೋದು. ಸೊ ನಾನು ಸೊ ನ್ಯೂ ಇಯರ್ಗೆ ಬಂದಿರೋದು ಒಂಥರ ಒಂದೊಳ್ಳೆ ಫೀಲ್ ಕೊಡ್ತಾ ಇದೆ. ಸೊ ನೋಡೋಣ, ಫಸ್ಟ್ ಡೇ ಬಂದಿದ್ದೀನಿ. ಸೊ ಫುಲ್ ಇಯರ್ ತುಂಬ ದೇವಸ್ಥಾನ ವಿಸಿಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ಫಸ್ಟ್ ಡೇ ಏನು ಮಾಡ್ತೀವಿ ಅದು ಫುಲ್ ಇಯರ್ ಕಂಟಿನ್ಯೂ ಆಗುತ್ತಂತೆ, ನೋಡೋಣ. ನನಗೂ ಹೋಗೋಕ್ಕೆ ಇಷ್ಟ, ಬಟ್ ಆಗಲಿಲ್ಲ ಹೋಗೋಕ್ಕೆ. ಇನ್ಮೇಲೆ ಆದರೂ ಟ್ರೈ ಮಾಡೋಣ ಹೋಗೋಕ್ಕೆ. ಸೊ ಎಲ್ಲರಿಗೂ ರುದ್ರಾಕ್ಷಿ ಕೊಡ್ತಾರೆ ಪ್ರಸಾದ ಥರ, ಫಸ್ಟ್ ಟೈಮ್ ರುದ್ರಾಕ್ಷಿ ಕೊಟ್ಟಿರೋದು ನೋಡ್ತಾ ಇರೋದು, ಸೂಪರ್ ಆಗಿದೆ. ಸೊ ದರ್ಶನ ಮುಗಿಯಿತು, ಇವಾಗ ಊಟಕ್ಕೆ ಹೋಗ್ಬೇಕು. ಸೊ ನೆಕ್ಸ್ಟ್ ಸ್ಟಾಪ್ ಊಟ. ಓಕೆ, ಸೊ ಊಟಕ್ಕೆ ಲಿಯಾನ್ಸ್ ಅಲ್ಲ, ಅಲ್ಲಿ ಮೇಲೆ ಸ್ಪಂದನ ಅಂತ ಇದೆ. ಆಂಧ್ರ ಫುಡ್. ಸೊ ಆಂಧ್ರ ಫುಡ್ ಇಲ್ಲಿ ಹೊಟ್ಟೆ ಬೇರೆ ಹಸಿತಾ ಇದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಟೈಮ್ ಇವಾಗ 1 ಗಂಟೆ. ಸ್ಪಂದನ ಎಷ್ಟಾರ್ಟ್ ಇರಬೇಕಾ? ಏನೋ ವೆಜ್ ಸ್ಟಾರ್ಟ್ ಇರಬೇಕು ಅಂತ ಹೇಳ್ತಾ ಇದಾರೆ. ನ್ಯೂ ಇಯರ್ ದಿನ ವೆಜ್ ಸ್ಟಾರ್ಟರ್, ನಾನ್ ವೆಜ್ ಇರಬೇಕು. ಸೊ ಒಂದು ಮೀಲ್ಸು ಮತ್ತು ಒಂದು ಇಲ್ಲಿ ವೆಜ್ ಮೀಲ್ಸ್ ಸಿಗತ್ತಾ ಇರುತ್ತೆ, ಒಳ್ಳೆ ಪಪ್ಪು ರೈಸ್ ಎಲ್ಲ ಹಾಕ್ಕೊಡ್ತಾರೆ, ತುಪ್ಪ ಎಲ್ಲ. ವೆಜ್ ಮೀಲ್ಸು ಮತ್ತು ಒಂದು ಯಾವ್ದಾದ್ರು ನಾನ್ ವೆಜ್ ಸ್ಟಾರ್ಟರ್ ತೊಗೊಂಡ್ರೆ ಸಖತ್ತಾ ಇರುತ್ತೆ. ವೆಜ್ ಬೇಕಮ್ಮ? ವೆಜ್ ಬೇಕಂದ್ರೆ ಒಂದು ತೊಗೊಳೋಣ ಅವಾಗ ಬೇಕಾ? ಅಲ್ಲೇ ವೆಜ್ ಬೇಕು ಅಂದ್ಬಿಟ್ಟು ಇವಾಗ ಬೇಡ ಅಂತ ಅವಾಗ. ಅವರು ಏನು ಡಿಸೈಡ್ ಮಾಡಿದೆ? ವೆಜ್ ಮೀಲ್ಸ ಮುಖ ತೋರ್ಸೋಕ್ಕೆ ಇಷ್ಟ ಇಲ್ವಂತ. ಅವರು ಏನು ಡಿಸೈಡ್ ಮಾಡಿದೆ? ಯಾವಾಗ ಬಂದರೂ ಇಲ್ಲಿ ಕಿಟಕಿ ಪಕ್ಕನೇ ಕೂತ್ಕೊತೀವಿ. ಅಲ್ಲಿ ಒಂದು ಕರಡಿ ವರುಣ್ ವರುಣ್ ಲಾಸ್ಟ್ ಟೈಮ್ ರೋಟಿ ಇರಲಿಲ್ಲ ಅಲ್ಲ. ಸೊ ಗುಂಟೂರು ಚಿಕನ್ ಒಂದು ಹೇಳಿದ್ವಿ, ಬಂದಿದೆ. ಸಾಕದು ಕೆಂಪಗಿದೆ, ಬಿಸಿ ಇದೆ.
ಫುಲ್ ಐಟಮ್ಸ್, ಹೆವಿ ಐಟಮ್ಸ್ ಬರ್ತವೆ. ಜಾಮೂನು, ಕರ್ಡು, ಸಾಂಬಾರು, ರಸಮ್, ಚಿತ್ರಾನ್ನ, ಮಜ್ಜಿಗೆ, ಮತ್ತು ತೊಕ್ಕು, ಪಲ್ಯ, ಕಪ್ಪು, ರೊಟ್ಟಿ, ರೈಸ್ ಅಂತ ಬರುತ್ತೆ. ಇದೇ ಮೇನ್ ಐಟಮು. ತುಪ್ಪ ಸಕ್ಕದಾಗಿ ಹಾಕ್ಸ್ಕೊಂಡು ಕಪ್ಪು ಜೊತೆ ಸ್ವಲ್ಪ ತುಪ್ಪ ಹಾಕಿ ರೈಸ್ ಚೆನ್ನಾಗಿ ಕಲಿಸ್ಕೊಂಡು ಕಪ್ಪು ಕಪ್ಪು ಜೊತೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಪೀಸು ಗೊಜ್ಜು ಮೇನ್ ಐಟಮ್. ಗನ್ ಪೌಡ್ರ್ ಹಾಕೋದೇ ಮರ್ತಾಯ್ತು. ಹಾಂ ಹಾಕ ಫಸ್ಟ್ ಬಂದ ತಕ್ಷಣ ತಿನ್ಬಿಡ್ಬೇಕು. ಬಿಸಿ ಇರೋ ರೈಸು ತುಪ್ಪ ಹಾಕ್ಕೊಂಡು ಸೂಪರ್. ಸೊ ಇವಾಗ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ ಜೆಮ್ನಿ ಸರ್ಕಸ್. ಸೊ ನಮ್ಮ ಯಲಹಂಕಲ್ಲಿ ಇವಾಗ ಬಂದಿದೆ ಜೆಮ್ನಿ ಸರ್ಕಸ್ಸು. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಅದು 4 ಗಂಟೆ ಶೋ ಅಂತ ಗೂಗಲಲ್ಲಿ ತೋರಿಸ್ತಾ ಇದೆ. ಬಟ್ ಟಿಕೆಟ್ ಸಿಗತ್ತಾ ನೋಡ್ಕೊಂಬಣ್ಣ ಇವಾಗ ಹೋಗಿ. ಸಿಕ್ಕಿದ್ರೆ ಟಿಕೆಟ್ ತೊಗೊಂಡು 4 ಗಂಟೆಗೆ ಜೆಮ್ನಿ ಸರ್ಕಸ್. ಎಷ್ಟು ಜನ ಬಂದಿದ್ದಾರೆ ಗುರು ನೋಡೋಕ್ಕೆ. ತುಂಬ ಕರ್ಗಳು ನಿಂತಿದೆ. ಟಿಕೆಟ್ ಕೊಡ್ತಾರ ನೋಡ್ಬೇಕು ಇವಾಗ 4 ಗಂಟೆ ಶೋಗೆ. 1 ಗಂಟೆ, 4 ಗಂಟೆ, 7 ಗಂಟೆ. ಸೊ 2 ಅವರ್ ಶೋ ಇದು. ಸೊ 2 ಟಿಕೆಟ್ ತೊಗೊಂಡಿದ್ದೀವಿ 500ದು. ಸೊ 250-350ದು ಇದೆ. ನಾವು 500 ತೊಗೊಂಡಿದ್ದೀವಿ. ಸೊ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ 500ದು. ನೋಡೋಣ. 4 ಗಂಟೆ ಶೋ, ಇನ್ನೂ 2 ಅವರ್ ಇದೆ. ಬರೋಣ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಬರೋಣ ಇಲ್ಲಿ.